ಕಳೆದ 2 ದಿನಗಳಿಂದ ನಡೆದಂತಹ ನೇಹಳ ಬರ್ಬರ ಹತ್ಯೆ ವಿಚಾರವಾಗಿ ಸಂಬಂಧಪಟ್ಟಂಗೆ ಅವರು ಇಡೀ ರಾಜ್ಯಾದ್ಯಂತ ಕೂಡ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಫಯಾಜ್ ಏನು ಕೊಲೆ ಮಾಡಿದಂತಹ ಯುವಕ ಇದ್ದಾನೆ, ನೇಹಳನ್ನು ಕೊಲೆ ಮಾಡಿದಂಥ ಯುವಕ ಏನಿದ್ದಾನೆ, ಅವರ ತಾಯಿ ಮಮತಾಜ್ ನಮ್ಮ ಜೊತೆಗಿದ್ದಾರೆ, ಅವರೇ ಮಾತಾಡ್ಸೋಣ. ನಿಮ್ಮ ಮಗ ಈ ಕೊಲೆ ಮಾಡ್ತಾನೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ನಿಮ್ಮ ಮಗ ಇಷ್ಟೊಂದು ಕ್ರೂರಿ ಇದ್ದ ಅಂತ ನಿಮಗೇನಾದರೂ? ಇಲ್ಲ ಸರ್, ಅವನು ಆಗಿರೋಕೆ ಸಾಧ್ಯನೇ ಇಲ್ಲ ಸರ್. ನಾನು ಅವನು ಹೀಗಿದ್ದಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಅವನಾಗಿರಲಿಲ್ಲ ಸರ್. ಒಂದು ಇರುವೆ ಕೂಡ ವಸಿಕ್ ಹಾಕಿದವನಲ್ಲ ಸರ್. ಏನೇ ಆದರೂ ಪಾಪ ಪಾಪ, ಒಂದು ಒಂದು ಬೆಕ್ಕಿನ ಮರಿ ನೋವಾದರೂ ಅವನಿಗೆ ಹಾಸ್ಪಿಟಲ್ಗೆ ಹೋಗಿ ಬೆಕ್ಕಿನ ಮರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಬಂದಿದ್ದಾನೆ ಸರ್ ಅವನು. ಆದರೆ ಅವನು ಯಾಕೆ ಹೀಗೆ ಮಾಡಿದ, ಇಂಥ ಒಂದು ಕೃತ್ಯ ಅವನು ಹೇಗೆ ಎಸಗಿದ, ನನಗೆ ವಿಚಿತ್ರ ಆಗ್ತಾ ಇದೆ ಸರ್ ಅವನು ಮಾಡಿರೋದು. ಇದು ಅವ್ನು ಮಾಡಿರೋದು ತುಂಬ ದೊಡ್ಡ ತಪ್ಪು ಸರ್. ಈಗ ನೇಹನ್ ಜೊತೆ ನಾನು ಪ್ರೀತಿ ಮಾಡ್ತಾ ಇದ್ದೆ ಅಂತ ಏನಾದರೂ ಮನೇಲಿ ಹೇಳ್ಕೊಂಡಿದ್ದ? ಹೇಗೆ, ಎಷ್ಟು ವರ್ಷಗಳಿಂದ ಪ್ರೀತಿ ಇತ್ತು ಅವರಿಬ್ಬರಂತೆ ನೀವು ಹೇಳೋದು ಪ್ರಕಾರ? ಮೊದಲು ಪ್ರೀತಿ ಇತ್ತು ಅಂತ ಏನು ಹೇಳಿರಲಿಲ್ಲ, ಬಟ್ ಅವನು ನನ್ನ ಫ್ರೆಂಡ್ಲಮ್ಮ, ನನ್ನ ಕ್ಲೋಸ್ ಫ್ರೆಂಡು ಅಂತೇಳಿ ನನಗೆ ಒಂದು ಸಾರಿ ಮಾತಾಡೋಕ್ಕೆ ಫೋನ್ ಕೊಟ್ಟಿದ್ದ. ಮಾತಾಡಿದ್ದೆ ಸರ್ ಆ ಮಗುವಿನ ಜೊತೆ, ಚೆನ್ನಾಗಿ ಮಾತಾಡಿದ್ಲು ಸರ್. ಇಲ್ಲ ಆಂಟಿ, ಅವನು ನನ್ನ ಫ್ರೆಂಡು, ನಾವು ಒಳ್ಳೆ ಕ್ಲಾಸ್ಮೇಟ್ಸ್ ಹೋದ್ರೆ ಆಯ್ತಮ್ಮ ಚೆನ್ನಾಗಿ ಓದಮ್ಮ ನೀನು ಅಂತ ಹೇಳಿದ್ದೆ ಸರ್. ನಾನು ಒಳ್ಳೆ ಫ್ರೆಂಡಾಗಿಯೂ ಕೂಡ ಇದ್ದರು. ಅವರು ಫ್ರೆಂಡು ಸಿಪ್ನೇ ಫ್ರೆಂಡ್ ಸಿಪ್ನೇ ಅದು ಅದು ಲವ್ ಮ್ಯಾಟ್ರಿಗೆ ತಿರುಗಿತು ಸರ್. ಅವ್ರದ್ದು ತುಂಬ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ಸರ್ ಅವರು. ಯಾವ ಇಯರಿಂದ ಪರಿಚಯ ನೇಹಾ ಮತ್ತು ಫಯಾಜು? ಎಷ್ಟನೇ ವರ್ಷದಿಂದ ಇವರಿಬ್ಬರು ಆತ್ಮೀಯರಾಗಿದ್ದರು? ಇವರು ಜಸ್ಟ್ 2022 ಅಲ್ಲಿ ಯೂನಿವರ್ಸಿಟಿ ಬ್ಲೂ ಆದ ಸರ್, ಅವಾಗಲಿಂದಲೇ ಅವರಿಬ್ಬರು ಪರಿಚಯ ಸರ್. ಅಲ್ಲಿವರೆಗೂ ಅವಳ ಪರಿಚಯ ಇರಲಿಲ್ಲ, ಅವನಿಗೆ ಅಲ್ಲಲ್ಲಿ ಸನ್ಮಾನಗಳು ಆದವು ಸರ್. ಆಮೇಲೆ ಅವಳೇ ನೇಹಾನೇ ಇವನ ಹತ್ರ ನಂಬರ್ ತೊಗೊಂಡು ಮಾತಾಡಿ ಇಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ದರು ಸರ್ ಅವಾಗಲಿಂದಾನೆ. ಇವನೇನು ಯೂನಿವರ್ಸಿಟಿ ಬ್ಲೂ ಆದಾಗಲಿಂದ ಇಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ದರು ಸರ್. ಒಳ್ಳೆ ಹೆಸರು ಮಾಡಿದ್ದ ಸರ್, ಕಾಲೇಜ್ಗೂ ಕೂಡ ಒಳ್ಳೆ ಹೆಸರು ತಂದಿದ್ದ ಸರ್. ಈಗ ಇಂಥ ಕೃತಿ ಕೈ ಹಾಕಿದಾನಲ್ಲ ನಿಮಗ, ಇದು ಯಾವ ಅಂದರೆ ಈ ರೀತಿ ಮಾಡ್ತಾ ಇರೋದು? ಪ್ರೀತಿ ಮಾಡಿದ್ದಾನೆ ನಿಜ ಒಂದು ಕಡೆ, ಪ್ರೀತಿ ಈಗ ತಂದೆ ಹುಡುಗಿ ತಂದೆ ಹೇಳ್ತಾರೆ ಪ್ರೀತಿ ಮಾಡು ಮಾಡು ಅಂತೇಳಿ ಆಕೆ ಮೈ ಮೇಲೆ ಬೀಳ್ತಿದ್ದ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದಂತೂ ಶುದ್ಧ ತಪ್ಪು ಸರ್. ಅವನು ಪ್ರೀತಿ ಮಾಡ್ತೀವಿ ಅಂತ ತಿಳಿಸಿದವನು ಅಲ್ಲ, ಅವರಿಬ್ರು ಅಂತ ಸಮಯದಲ್ಲಿ ಅವರಿಬ್ರು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ಸರ್. ಇದು ಒನ್ ಸೈಡ್ ಲವ್ ಅಂತೂ ಅಲ್ಲಿ ಅಲ್ಲ ಸರ್, ಇಬ್ರು ಪ್ರೀತಿಸ್ತಿದ್ರು ಸರ್. ಇಬ್ರು ಚೆನ್ನಾಗೇ ಇದ್ರು ಸರ್ ಅವ್ರು ಮಾತಾಡ್ಕೊಂಡು. ಇಡೀ ರಾಜ್ಯಾದ್ಯಂತ ಎಲ್ಲ ಜನತೆಗೆ ಗೊತ್ತಿದೆ ಅವನು ಒಂದು ಕೊಲೆ ಮಾಡಿದಾನೆ. ಆ ಕೊಲೆ ಮಾಡುವಂತ ಹಕ್ಕು ನಮಗಿರಲ್ಲ ಸರ್, ಒಂದು ಒಬ್ಬರ ಜೀವ ತೆಗೆ ಹಕ್ಕು ನಮಗಿರಲ್ಲ. ಆದ್ರೆ ಅವನು ತಪ್ಪು ಮಾಡಿದಾನೆ ಸರ್, ಆ ತಪ್ಪಿಗೆ ಕಾನೂನು ಏನ್ ಶಿಕ್ಷೆ ಕೊಡುತ್ತೋ ಕೊಡ್ಲಿ ಸರ್. ಇನ್ನೊಬ್ಬ ಮಗ ನಿಮಗೆ ಈ ರೀತಿ ಮಾಡಿ ಕೊಲೆ ಮಾಡಿ ಹೋಗಿದ್ದಾನೆ, ಇದರಿಂದ ನೀವು ಯಾವ ರೀತಿ ದುಃಖವನ್ನು ಯಾವ ರೀತಿ ಸಹಿಸ್ಕೊತೀರಂತೆ? ಅದಕ್ಕೆ ಇಡೀ ರಾಜ್ಯಾದ್ಯಂತ ತಂದೆ ತಾಯಿ ಕುಟುಂಬಕ್ಕೂ ಕೂಡ ಒಂದು ಯಾಕಂದರೆ ಒಂದು ಕಡೆ ತಗಳ್ತಾ ಇದೆ ಈ ರೀತಿ ಇಂಥ ಮಗನ ಹೆತ್ತಿದ್ದಾರಾ ಅಂತೇಳಿ. ಇಲ್ಲ ಸರ್, ನನಗೆ ಬಹಳಷ್ಟು ದುಃಖ ಆಗ್ತಾ ಇದೆ. ಒಬ್ಬನೇ ಒಬ್ಬ ಮಗ ಸರ್, ನನಗೆ ಮಗನೇ ನನಗೆ ಕೊನೆವರೆಗೂ ಆಸರೆ ಆಗಿರ್ತಾನೆ. ನನ್ನ ಮಗ ಮನೆಯಲ್ಲೇ ಇದ್ದಾನೆ, ನನ್ನ ಮಗ ನನ್ನ ಮುಂದೆ ಚೆನ್ನಾಗಿ ನೋಡ್ಕೋತಾನೆ. ಅವಳ ಅಕ್ಕಂದು ಇನ್ನು ಮದುವೆ ಆಗೋದಿದೆ ಸರ್, ನಮ್ಮ ಮನೆಯವರು ಕೂಡ ನಮ್ಮನ್ನು ಬಿಟ್ಟು ಹೋಗಿದೆ ಸರ್. ಅದಕ್ಕೆ ನನ್ನ ಮಗನೇ ನನಗೆ ಆಸರೆ ಆಗಿದ್ದಾನೆ ಅಂತೇಳಿ ನನ್ನ ಮಗನ ಮೇಲೆ ನಾನು ಬಹಳಷ್ಟು ನಾನು ಒಂದು ವಿಶ್ವಾಸ ಇಟ್ಕೊಂಡಿಟ್ಟಿದ್ದೆ. ಬಟ್ ಇಂಥ ಒಂದು ಕೃತ್ಯ ಮಾಡಿಬಿಟ್ಟ ಸರ್, ನಂಗೆ ಗೊತ್ತಾಗಲಿಲ್ಲ ಅವನಿಗೆ ಮಾಡ್ತಾನೆ ಅಂತ. ಅವನು ಮಾಡಿರೋ ತಪ್ಪು ಸರ್. ಈಗ ಕಾನೂನು ಯಾವ ಶಿಕ್ಷೆ ಕೊಟ್ಟರು ಕೂಡ ತಮಗೆ ಏನು ನೀವು ರೆಡಿ ಇದ್ದೀರಾ ಸರ್? ಕಾನೂನು ಯಾರು ತಪ್ಪು ಒಪ್ಪು ಸತ್ಯಾಸತ್ಯತೆಯನ್ನು ಸೂಕ್ಷ್ಮವಾಗಿ ಅದನ್ನು ಪರಿಶೀಲಿಸಿ ಸರ್ ಅವನಿಗೆ ಕಾನೂನು ಅವನಿಗೆ ಯೋಗ್ಯವಾದಂಥ ಯಾವ ಕ್ರಮ ಒಂದು ಶಿಕ್ಷೆ ಕೊಡುತ್ತೋ ಕೊಡಲಿ ಸರ್, ನೋಡಲಿ, ಎಲ್ಲ ಪರಿಶೀಲಿಸಲಿ ಸರ್ ಅವ್ರು ನೋಡಲಿ. ಒಬ್ಬ ಟೀಚರಾಗಿ ತಂದೆ ತಾಯಿ ಮಕ್ಕಳು ತಂದೆ ತಾಯಿಗೆ ಏನು ಹೇಳೋಕ್ಕೆ ಇಷ್ಟ ಒಂದು ಮೆಸೇಜ್ ಕೊಡ್ತೀರಿ ಅಂತ? ಯಾಕಂದರೆ ಈ ರೀತಿ ಪ್ರೀತಿ ಮಾಡಿದಂಥ ಯುವಕ ಯುವತಿಯರು ಈ ರೀತಿ ನಡು ರಸ್ತೆಯಲ್ಲಿ ಕೊಚ್ಚು ಅಂದರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಕೊಚ್ಚು ಕೊಲೆ ಮಾಡ್ತಾರೆ, ಇದರಿಂದ ಮಕ್ಕಳನ್ನು ಕಾಲೇಜ್ಗಳಿಗೆ ಕಳಿಸಲಿಕ್ಕೆ ಪೋಷಕರು ಹೆದರುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗೈತೆ. ಯಾಕಂದರೆ ಈ ನಿಮ್ಮ ಮಗ ಮಾಡಿದ ಘಟನೆಯಿಂದ ಹೌದು ಸರ್, ಈಗೆಲ್ಲ ತಂದೆ ತಾಯಿಗೂ ಭಯಾನೇ ಆಗಿಬಿಟ್ಟಿದೆ ಸರ್. ಯಾಕಂದರೆ ತಮ್ಮ ಮಕ್ಕಳು ಮುಂದೆ ಏನಾದರೂ ಒಂದು ಸಾಧನೆ ಮಾಡಲಿ ಫ್ಯೂಚರಲ್ಲಿ ಅಂಥೇಳಿ ಒಂದು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂಥೇಳಿ ಅವ್ರಿಗೆ ಹೈ ಎಜುಕೇಷನ್ ಕೊಡಿಸ್ತಾ ಇರ್ತಾರೆ ಸರ್. ಬಟ್ ನನ್ನ ಮಗ ಮಾಡಿರೋ ತಪ್ಪಿನಿಂದ ಎಲ್ಲ ಪಾಲಕರಿಗೂ ಅದು ಭಯ ಇದ್ದೇ ಇರುತ್ತೆ ಸರ್. ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ಹೇಗೆ ಇದ್ರ ಮುಂದೆ ಅಂಥೇಳಿ, ಅದಕ್ಕೆ ಅವ್ನು ಮಾಡಿರೋ ತುಂಬ ತಪ್ಪು ಸರ್. ಎಲ್ಲ ಒಂದು ಪಾಲಕರಲ್ಲಿಯೂ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್. ಯಾವ ಶಿಕ್ಷೆ ಕೊಡ್ಬೇಕಂತ ನಿಮಗೆ ಕೊನೆಯದಾಗಿ ಸರ್? ಕಾನೂನು ಅವನಿಗೆ ಯಾವ ಶಿಕ್ಷೆ ಕೊಡುತ್ತೋ ಕೊಡಲಿ ಸರ್.
ಇವಿಷ್ಟು ಮಮತಾಜ್ ಅವರ ಮಾತುಗಳು. ಏನಂತಂದರೆ ನನ್ನ ಮಗ ತಪ್ಪು ಮಾಡಿದ್ದಾನೆ ನಿಜ, ಆದರೆ ಇದರಲ್ಲೂ ಕೇವಲ ನನ್ನೊಬ್ಬ ಮಗನದೊಬ್ಬಂದೇ ತಪ್ಪಲ್ಲ, ಅಂದರೆ ಹುಡುಗಿನೂ ಕೂಡ ಇವನ ಪ್ರೀತಿ ಮಾಡ್ತಾಯಿದ್ಲು. ಇದನ್ನು ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡಿ ತಪ್ಪಿತಸ್ಥನಿಗೆ ಕಠಿಣ ಕ್ರಮ ಕೊಡಬೇಕಂತೇಳಿ ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.